ದೇವ್ರೆ, ಏನೇ ಇದು? ಮೃದುಲ ಏನ್ ಮಾಡ್ತಿದ್ಯಾ ನೀನು? ಏನಿದು? ಪ್ಲೀಸ್ ಮೃದುಲಾ, ಹುಚ್ಚು ನಿರ್ಧಾರಗಳನ್ನೆಲ್ಲ ತಗೋಬೇಡ. ಅತ್ತೆ ಮನ್ಸಿಗೆ ನೋವು ಮಾಡಿ ನಾನು ಇಲ್ಲೇ ಇರೋ ತಪ್ಪು. ತಾತ್ಕಾಲಿಕವಾಗಿ ನಾನು ಈ ಮನೆಯಿಂದ ದೂರ ಇರಲಿ ಅಂತ ಎಲ್ರಿಗೂ ಅನ್ಸಿರ್ಬೋದು. ಆದ್ರೆ ನಾನು ನಿರ್ಧಾರ ಮಾಡಿದ್ದೀನಿ, ಈ ಮನೆಯಿಂದ ಶಾಶ್ವತವಾಗಿ ನಾನು ದೂರ ಹೋಗ್ಬೇಕು ಅಂತ. ನನಗೆ ನಮ್ಮನೆ, ನನ್ನ ಅತ್ತೆ, ನಿಮ್ಮೆಲ್ಲರ ಖುಷಿನೇ ಮುಖ್ಯ. ಅದಕ್ಕೆ ಹೋಗ್ತಿದ್ದೀನಿ. ನೋ ನೋ, ನೀನೆಲ್ಗೂ ಹೋಗ್ಬಾರ್ದು. ನೀನೇನ್ ತಪ್ಪು ಮಾಡಿದ್ಯ ಹೇಳು. ಅಮ್ಮ ಮೃದುಲ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ, ಹೋಗ್ಬೇಡ ಅಂತ ಹೇಳಮ್ಮ. ಇಷ್ಟಕ್ಕೂ ಅವಳು ಅವಳ ತಾಯಿನ ಹುಡುಕಿದಲ್ಲಮ್ಮ, ಹುಡ್ಕಕ್ ಹೋಗಿದ್ ನಾನಮ್ಮ. ಅಮ್ಮ ರಾಘವ್ ಪ್ಲೀಸ್, ನೀನೇನು ಮಾತಾಡ್ಬೇಡ, ನಾನು ಹೋಗ್ತೇನಷ್ಟೇ. ನೀನ್ ಮಾಡಿರೋ ತಪ್ಪನ್ನ ರಾಘವ ತನ್ನ ತಲೆ ಮೇಲೆ ಹಾಕೊಂಡ್ರೆ ನನಗಾಗಿರೋ ನೋವು ಕಡಿಮೆ ಆಗುತ್ತ? ಯಾಕಿಂತ ಕೆಲಸ ಮಾಡಿದೆ ಮೃದುಲ? ಮನೆತನಕ್ಕೆ ಮೋಸ ಮಾಡಿ ಹೋದ್ಲ ಅವಳು. ಅವಳು ಮಗಳಾಗಿ ಹುಟ್ಟಿದ್ಕೆ ನಿನ್ ಮೇಲೆ ಇಷ್ಟು ಕೋಪ ಬರ್ತಾ ಇದೆಯೋ, ಅಥವಾ ನೀನ್ ನನಗೆ ನಂಬಿಕೆ ದ್ರೋಹ ಮಾಡಿದ್ದಕ್ಕೆ ಕೋಪ ಬರ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸು ಮಾತ್ರ ಕರಗ್ತಾ ಇಲ್ಲ. ನನ್ನ ಪ್ರಾಣ ಹೋದ್ರೂ ನಿನ್ನ ನಂಬಾರ್ದು ಅನ್ನಿಸ್ತಾ ಇದೆ. ಪಾರ್ವತಿ, ಯಾಕೆ ನಿನ್ನ ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ಯಾ? ಅವಳನ್ನು ಹೋಗ್ಬೇಡ ಅಂತ ಹೇಳು.
ಆಗಿರೋ ತಪ್ಪುಗಳನ್ನ ಮರೆತು ನೀವು ನಗಬೇಕು. ಆ ನಿಮ್ ನಗುನಲ್ಲೇ ಈ ಮನೆ ಸುಖ ಶಾಂತಿ ಇದೆ ಅತ್ತೆ. ಅದಕ್ಕಿನ್ ಮುಂದೆ ಭಂಗ ಆಗಲ್ಲ, ಯಾಕಂದ್ರೆ ನಾನಿರಲ್ಲ ಅತ್ತೆ. ನಿಮ್ ಪ್ರೀತಿ ಮಾತ್ರ ನನ್ನೊಳಗೆ ಜೀವನ ಪರ್ಯಂತ ಬೆಚ್ಚಿಗಿರುತ್ತೆ. ಸ್ವಲ್ಪ ಲೇಟ್ ಆದ್ರೂ ನಾನು ಕೊಟ್ಟ ಇಂಜೆಕ್ಷನ್ನು ಸರಿಯಾಗಿ ಕೆಲಸ ಮಾಡ್ತಿದೆ. ಮಾವ, ನನ್ನ ಮಗು ತರ ನೋಡ್ಕೊಂಡಿದ್ದೀರಾ ನೀವು? ಯಾರಾದ್ರೂ ಮಗು ಮುಂದೆ ಅಳ್ತಾರಾ? ನನ್ನ ನಗ್ನಗ್ತಾ ಕಳಿಸ್ಕೊಡಿ. ಹುಡ್ದವ್ರಿಲ್ಲ ಅನ್ನೋ ನೋವನ್ನ ಮರೆಸ್ತವ್ರು ನೀವು. ಈ ಮನೆ ನನ್ನನ್ನ ಮರೆಯೋ ಹಾಗೆ ನೀವಿಬ್ರಿರ್ಬೇಕು. ಮಗುನ ನೋಡ್ಬೇಕು ನಾನು. ಮುಂದೆ ಯಾವತ್ತಾದ್ರೂ ಅದನ್ನ ನೋಡೋ ಭಾಗ್ಯ ನನಗೆ ಕೊಡ್ತೀರಾ? ಮೃದುಲ, ನಿಂಗಿನ ಹುಚ್ಚ ಏನಂತ ಮಾತಾಡ್ತಿದೀಯ? ಎಲ್ಗಂತ ಹೋಗ್ತೀಯ? ದಾರಿ ತೋರ್ಸಿದ ಕಡೆ ಹೋಗ್ತೀನಿ. ನನಗೆ ಈ ಮನೆ ಬಿಟ್ಟು ಬೇರೆ ಯಾವ ನೆಲೆನೂ ಇಲ್ಲ. ಆದ್ರೆ ಇನ್ ಮುಂದೆ ನಾನು ನಿಮ್ ಯಾರ ಕಣ್ಗೂ ಬೀಳೋದಿಲ್ಲ. ರಾಘವ್, ನನ್ನ ಕ್ಷಮಿಸು. ನಿನ್ನ ಈ ಸ್ಥಿತಿನಲ್ಲಿ ಬಿಟ್ಟು ನಿನ್ ಜೊತೆ ಕಂಡು ಕನಸುಗಳನ್ನೆಲ್ಲ ನನ್ಸಾಗೋದಕ್ಕೂ ಮುಂಚೆನೆ ಹೋಗ್ತಿದ್ದೀನಿ. ನಿನ್ ಕೊಟ್ಟ ಎಲ್ಲ ಮಾತುಗಳನ್ನು ಸುಳ್ಳು ಮಾಡಿ ಹೋಗ್ತಿದ್ದೀನಿ. ನನ್ನ ಕ್ಷಮಿಸು. ಮೃದುಲ ಪ್ಲೀಸ್, ನಡಿ ಒಳಗಡೆ, ಒಳಗಡೆ ನಡಿ. ಅಮ್ಮ ಒಂದು ಮಾತು ಹೋಗ್ಬೇಡ ಅಂತ ಇವಳಿಗೆ ಹೇಳಮ್ಮ. ನೋಡಮ್ಮ ಏನೇನು ಮಾತಾಡ್ತಿದ್ದಾಳೆ. ಬೇಡ ರಾಘವ್, ನಿನ್ ಜೊತೆ ಬದುಕ್ಬೇಕು ಅನ್ನೋ ಸ್ವಾರ್ಥ ಈ ಕಸ್ತೂರಿ ನಿವಾಸನ ಒಡಿಬಾರ್ದು. ನನ್ನ ತಾಯಿ ಈ ಮನೆಗೆ ಅದೇನ್ ದ್ರೋಹ ಮಾಡಿದಳೋ ಗೊತ್ತಿಲ್ಲ, ಆದ್ರೆ ಅದ್ರ ಶಿಕ್ಷೆನ ಮಾತ್ರ ನಾನು ಅನುಭವಿಸ್ತಾ ಇದ್ದೀನಿ. ಇದು ವಿಧಿ ರಾಘವ್. ನೀನು ನಿನ್ ಮನಸ್ಸನ್ನ ಗಟ್ಟಿ ಮಾಡ್ಕೊ. ನೀನು ಯಾವಾಗ್ಲೂ ಇಲ್ಲಿರ್ತೀಯ. ಬೇಬಿ ಹೋಗ್ಬೇಡ, ನಿನ್ನ ತಡೆಯೋ ಶಕ್ತಿನೇ ನಾನು ಕಳ್ಕೊಂಡಿದ್ದೀನಿ. ಪ್ಲೀಸ್ ಬೇಬಿ. ಪರಿಸ್ಥಿತಿಗಳು ಹೀಗೆ ಇರಲ್ಲ ರಾಘವ್, ನಿನ್ ಕಾಲ್ಗಳಿಗೂ ಒಂದಿನ ಶಕ್ತಿ ಬರುತ್ತೆ. ಆ ಸುದ್ದಿ ನನಗ್ ತಲುಪತ್ತೆ, ಆಗ
ನಾನು ಎಲ್ಲಿರ್ತೀನೋ ಅಲ್ಲಿಂದನೇ ಸಂಭ್ರಮ ಪಡ್ತೀನಿ, ಖುಷಿಯಾಗಿ ಕುಣಿದಾಡ್ತೀನಿ. ನಾನು ಎಲ್ಲೋ ಒಂದ್ ಕಡೆ ಇದ್ದು ನಿಮ್ಮೆಲ್ಲರೂ ನೋಡ್ತಿರ್ತೀನಿ. ಒಕ್ಕಟ್ಟಿಗೆ ಹೆಸರೇ ಕಸ್ತೂರಿ ನಿವಾಸ ಅಂತ ಯಾರಾದ್ರೂ ಮಾತಾಡ್ಕೋತಾರಲ್ಲ, ಆಗ ನನ್ನ ಮನಸ್ಸಲ್ಲೇ ಅದು ನನ್ನ ಮನೆ ಅಂತ ಬೀಗ್ತೀನಿ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ಮೃದುಲ, ಮಾಡಬೇಕಾಗಿರೋ ಕರ್ತವ್ಯನ ಇಲ್ಲೇ ಬಿಟ್ಟು ಹೋಗ್ತಿದ್ಯಲ್ಲಮ್ಮ, ನನ್ನ ಮಾತಿಗೆ ಇಷ್ಟೇ ನಾನು ನೀನು ಕೊಡೋ ಬೆಲೆ? ಆ ಕರ್ತವ್ಯಕ್ಕಿಂತ ನನಗೆ ನಿಮ್ಮೆಲ್ಲರ ಸಂತೋಷನೇ ಮುಖ್ಯ ಮಾವ. ಬೇಬಿ, ನೀನು ಹೋಗೋದಾದ್ರೆ ನನ್ನ ಕರ್ಕೊಂಡು ಹೋಗು ಪ್ಲೀಸ್. ಹಾಗೆ ಮಾತ್ರ ಹೇಳಬೇಡ ರಾಘವ್, ಈ ಮನೇನ ಒಡೆಯೋದಕ್ಕೆ ನನ್ನ ಅತ್ತೆ ಒಡ್ಲಿಗೆ ಬೆಂಕಿ ಇಡೋದಕ್ಕೆ ನಾನು ಮಾತ್ರ ಇಷ್ಟಪಡಲ್ಲ. ನನ್ನ ಮರೆಯೋದೊಂದೇ ನಿನಗುಳ್ತಿರೋ ದಾರಿ. ಅತ್ತೆ ದಯವಿಟ್ಟು, ಅತ್ತೆ ಮೃದುಲನ್ ತಡೀರಿ ದಯವಿಟ್ಟು. ನಿಮ್ಮ ಕೈ ಮುಗಿತೀನತ್ತೆ, ದಯವಿಟ್ಟು ಮೃದುಲನ್ನ ಇಲ್ಲೇ ಇರೋದಕ್ಕೆ ಹೇಳಿ. ಮೃದುಲ ಹೋಗೋದಂದ್ರೆ ನನ್ನ ಕರ್ಕೊಂಡು ಹೋಗು ಮೃದುಲ, ಬೇಬಿ ಪ್ಲೀಸ್. ಅಮ್ಮ, ಇದೇನಮ್ಮ ನ್ಯಾಯ? ನೀನಾದ್ರೂ ಹೇಳಮ್ಮ, ನೀನ್ ಹೇಳಿದ್ರೆ ನಿಲ್ತಾಳಮ್ಮ. ಅಮ್ಮ, ಅವಳು ಹೋದ್ರೆ ನಾನು ಹೋಗ್ತೀನಮ್ಮ, ಪ್ಲೀಸ್ ಹೇಳಮ್ಮ. ಯಾರು ತಡಿಯಕ್ ಆಗಲ್ಲ ಕಂಡ್ರು, ಬುಡಕ್ಕೆ ನಾನು ಬೆಂಕಿ ಇಟ್ಟಿರುವಾಗ ಈ ರಾಕೆಟ್ ನಿಲ್ಲೋಕೆ ಚಾನ್ಸೇ ಇಲ್ಲ. ಇವಳು ಹೋಗ್ಬಾರ್ದು ಅಂದ್ರೆ ಏನಾದ್ರೂ ಪವಾಡನೇ ನಡಿಬೇಕು. ಯಾರ್ದಮ್ಮ ಫೋನು? ಮೃದುಲಾಮ್ಮ. ಯಾಕೋ ತುಂಬ ಅಳ್ತಾ ಇದ್ಲು, ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು. ಏನಾಯ್ತಂತೆ? ಏನೋ ಗೊತ್ತಿಲ್ಲಮ್ಮ, ಇಲ್ಲಿಗೆ ಬಂದ್ಮೇಲೆ ಹೇಳ್ತೀನಿ ಅಂದ್ಲು. ತುಂಬ ದುಃಖ ಪಟ್ಲು, ಮನೇಲಿ ಏನು ನಡೆದಿದೆಯೋ ಏನೋ, ನನಗೆ ತುಂಬ ಭಯ ಆಗ್ತಿದೆ ಅಮ್ಮ. ಅಮ್ಮ, ಬ್ಯಾಂಕಿಗೆ ಹೋಗೋದು ಬೇಡ, ಮೃದುಲನು ನನ್ನ ಮಗಳೇ, ಅವಳು ಕಷ್ಟಕ್ಕೆ ಸ್ಪಂದಿಸೋದು ನನ್ನ ಮುಖ್ಯನೇ ಹೊರತು ಇದಲ್ಲ. ಬ್ಯಾಂಕಿಗೆ ನಾಳೆ ಹೋಗೋಣ. ಸರಿಮ್ಮ. ಮೃದುಲಾನೇ ನಿನ್ನ ಮಗಳು ಮಾಧುರಿ, ಮಗಳನ್ನ ಹೊಡ್ಕೊಂಡು ನೀನು ಹೊರಟೆ, ಅವಳೇ ಬರ್ತೀನಿ ಅಂದ್ಲು. ಆದರೆ ಮೃದುಲಾಗಿ ಏನಾಗಿರ್ಬೋದು?
ಮಾಧುರಿ, ಮೃದುಲ ಮತ್ತೇನಂದ್ಲು? ಅಳ್ತಾನೆ ಇದ್ಲಮ್ಮ. ಆಶ್ರಮಕ್ಕೆ ಬರ್ಬೋದಾ ಅಂತ ಕೇಳಿದ್ಲು. ಆಮೇಲೆ ಏನನ್ನೋ ಹುಡುಕೋಕೆ ಹೋಗಿ ಇನ್ನೇನನ್ನೋ ಕಳ್ಕೊತೀವಿ ಅಂತ ಅಂದ್ಲು. ನನಗದೇ ಯೋಚನೆ ಆಗ್ತಿದೆ ಅಮ್ಮ. ಅವಳು ಯಾಕೆ ಹಾಗಂದ್ಲು? ಅವಳು ಏನು ಹುಡುಕ್ತಾ ಇದ್ದಾಳೆ? ಅಯ್ಯೋ ಭಗವಂತ, ಏನ್ ತೊಂದರೆ ಆಗಿದೆಯಪ್ಪ ಆ ಮಗುಗೆ. ಅಮ್ಮ, ಏನೋ ಸಮಸ್ಯೆ ಆಗಿದೆ. ಬನ್ನಿಮ್ಮ, ನಾವೇ ಮೃದುಲ ಮನೆಗೆ ಹೋಗ್ಬಿಟ್ಟು ಬರೋಣ. ಬೇಡ ಮಾಧುರಿ, ಮೃದುಲಾನೇ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾಳಲ್ಲ, ಬರ್ಲಿ. ಅದೇನ್ ಸಮಸ್ಯೆ ಅಂತ ನೋಡೋಣ. ಅವ್ರ ಮನೆ ಸಮಸ್ಯೆಗಳಲ್ಲಿ ನಾ ಹೋಗ್ ತಲೆ ಹಾಕೋದು ಸರಿಯಲ್ಲ ಅಲ್ವಾ? ನೀನ್ ಹೇಳಿದವಳು ನಿಲ್ತಾಳಮ್ಮ, ಪ್ಲೀಸ್ ಹೇಳಮ್ಮ. ಅಮ್ಮ ನಿನ್ ಕೈ ಮುಗಿತೇನಮ್ಮ, ಪ್ಲೀಸ್. ಅವಳ ನಿಲ್ಲ ಕೇಳಮ್ಮ, ಪ್ಲೀಸ್. ಮೃದುಲ, ರಾಘವ, ರಾಘವ. ಮೃದುಲ ಪ್ಲೀಸ್ ನಿಂತ್ಕೋ. ಮೃದುಲ, ಮೃದುಲ, ನನಗೆ ನೀನ್ ಬಿಟ್ಟಿರಕ್ ಆಗಲ್ಲ. ಮೃದುಲ, ಮೃದುಲ, ನಿನ್ ಬಿಟ್ಟು ಬದುಕಿರಕ್ ಆಗಲ್ಲ. ಮೃದುಲ, ಮೃದುಲ ಪ್ಲೀಸ್, ನಿನ್ ಕೈ ಮುಗಿದಿ ನಿಂತ್ಕೋ. ಮೃದುಲ, ಮೃದುಲ ಪ್ಲೀಸ್, ಮೃದುಲ ಪ್ಲೀಸ್, ವಾಪಸ್ ಬಾ. ಮೃದುಲ ಮಾವ, ಮಾವ, ನಮ್ ರಾಘವ. ಮೃದುಲ ಪ್ಲೀಸ್ ನಿಂತ್ಕೋ. ಮೃದುಲ, ನನಗೆ ನೀನ್ ಬೇಕು ಮೃದುಲ, ಪ್ಲೀಸ್.
ನನ್ನ ಕಾಲು ಬಂದ್ಬಿಡ್ತಮ್ಮ. ಅಯ್ಯೋ ರಾಘು, ಬೇಬಿ ನನ್ನ ಕಾಲು ಅಮ್ಮ.